ಹುಸೇನಪ್ಪ ಸರ್ ತುಂಬಾ ದಿನ ನೋಡ್ತಾ ಇದ್ದೀನಿ, ಅವರು ಕಾಕಿ ಧರಿಸಿದ ಶಿಕ್ಷಕ ಅಂದ್ರೆ ದೇಹದೊಳಗೆ ಕಂಪ್ಲೀಟ್ ಶಿಕ್ಷಕ ಇದ್ದಾನೆ, ಮೇಲ್ಗಡೆ ಕವರಿಂಗ್ ಮಾತ್ರ ಕಾಕಿ ಇದೆ. ಈ ಶಿಕ್ಷಕ ಅವ್ರ ಒಳಗಡೆ ತುಂಬಿಕೊಂಡು 5 ಪುಸ್ತಕವನ್ನು ಹೊರತಂದಿದ್ದಾರೆ. 5 ಬುಕ್ಸ್ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ತರ್ತಾರೆ ಅಂದ್ರೆ ಅದು ಆಶ್ಚರ್ಯಕರ. ಅದ್ರ ಜೊತೆಗೆ ದಿನಕ್ಕೆ 6-6 ಗಂಟೆ ಟೀಚಿಂಗ್ ಮಾಡೋದು, ಇದೆಲ್ಲ ಯಾಕೆ ಸರ್ ಇಷ್ಟು ಹಚ್ಕೊಂಡಿದ್ದೀರಾ ಸರ್? ನೋಡ್ರಿ, ಪ್ರಮುಖವಾಗಿ ಹೇಳ್ಬೇಕಂದ್ರೆ ಏನು ಬಡತನನೇ ಇಂಪಾರ್ಟೆಂಟ್. ನಾನು 2008 ನಮ್ಮಮ್ಮ ಎಲ್ಲೇನ ಏ ನೌಕರಿ ಬೇಕಪ್ಪ ನಿನ್ಗ, ನೌಕರಿ ತಗೊಳ್ಳೇಬೇಕು ನೀನು, ಎಷ್ಟನ್ನು ಖರ್ಚಾಗಲಿ ನಾನು ಮಾಡ್ತೀನಿ, ಮನೆಗೆ ನೋಡಿದ್ರೆ ಊಟನಿಲ್ಲ ಆ ಸಂದರ್ಭದಲ್ಲಿ. ಆವಾಗ ಕೋಚಿಂಗ್ ಹೋಗ್ಬೇಕು, ಧಾರವಾಡಿಗೆ ಹೋಗ್ಬೇಕು, ಹೋಗಿ ನೀನು ಧಾರವಾಡಿಗೆ ಯಾರೋ ಹೇಳಿದ್ರಂತ ಸರ್, ಅದಕ್ಕೆ ನಾ ಓದ್ತೀನಿ, ನಮ್ಮ ದುಡ್ಡು ಬೇಕಲ್ಲ ಅಂತಂದ್ರು. ಅವಾಗ ನಮ್ಮಮ್ಮ ಆಯ್ತು ದುಡ್ಡು ಇಸ್ಕೊಂಬರ್ತೀನಿ ಅಂತ ಹೋಗಿದ್ಲು ಸರ್. ಮಜಾ ಫುಲ್ ಬಿಸಿಲು, ಏಪ್ರಿಲ್ನಾಗ ಫುಲ್ ಬಿಸಿಲು ಅಂದ್ರೆ ಬಿಸಿಲು, ಆ ನಮ್ಮನೆ ಬಿಸಿಲು, ನಮ್ಮಮ್ಮನ ಕಾಲ ಚಪ್ಪಲೇ ಇಲ್ಲ. ಅವಾಗ ಇಲ್ಲಿ ಒಂಥರ ಮಹಿಳಾ ಸಂಘಗಳು ಇರ್ತಾವಲ್ಲ ಸರ್, ಮಹಿಳಾ ಸಂಘ ಗುಂಪುದಾಗ ದುಡ್ಡು ಕೊಡ್ತಾರಲ್ಲ, ಬೆಳಿಗ್ಗೆ 12 ಗಂಟೆಗೆ ಹೋದ್ರೆ ಇನ್ನೂ ಬಂದಿಲ್ಲ. ನಾನು ಇಲ್ಲಿಗೆ ಹೋದೆ ನಡ್ಕೊಂಡು, ಅಲ್ಲಿ ಬಿಸಿಲಾಗ ಎಲ್ಲೋ ಒಂದು ಅಡಿಬಾಗ ಒಂದು ಫಾರೆಸ್ಟ್ ಇದ್ದಂಗೆ ಇತ್ತು, ಅಲ್ಲಿ ಬಿಸಿಲಾಗ ನಿಂತಿದ್ಲು, ಎಲ್ಲ ಹೆಣ್ಮಕ್ಳದಲ್ಲಿ ಜೊತೆ ನಿಂತಿದ್ಲು. ನೋಡಿದೆ ಕಣ್ಣ ನೀರೇ ಬಂದು ಸರ್, ಚಪ್ಪಲಿ ಇಲ್ಲ, ನೀರಿಗೂ ಕುಡಿಯೋದು ನೀರು ಇಲ್ಲೇನಿಲ್ಲ. 10,000 ರೂಪಾಯಿ ಕೊಟ್ಲು, 10,000 ರೂಪಾಯಿ, 10,000 ರೂಪಾಯಿ ನಮ್ನ ಕೊಟ್ಟ ತಕ್ಷಣನೇ ನಾನು ಧಾರವಾಡಿಗೆ ಹೋದೆ ಸರ್, ಯಾವ್ದು ಕೋಚಿಂಗ್ ಸೆಂಟರ್ಗೆ. 2008 ಸರ್ ಅಲ್ಲಿ ಹೋಗಿ ಆಲೋಚನೆ ಮಾಡಿದ್ವಿ ಸರ್, ನಮ್ಮಮ್ಮನ ಕಾಲಕ್ಕೆ ಚಪ್ಪಲಿನೇ ಇಲ್ಲ, ಈಗ ನಾನು ಇಲ್ಲಿ ಬಂದು ಟೈಮ್ ವೇಸ್ಟ್ ಮಾಡಬಾರ್ದು. ಅವಾಗ ಓದಕ್ ಸ್ಟಾರ್ಟ್ ಮಾಡಿದೆ ಸರ್, ಓದಿ ನಮ್ಮಮ್ಮ ಒಂದು ಮಾತು ಹೇಳಿ ಸರ್, ಈಗ ನೋಡಪ್ಪ ಎಷ್ಟು ಕಷ್ಟ ಪಡಕತ್ತಿದಿ, ಮುಂದೆ ನಮ್ಮಷ್ಟು ಬಡವರು, ನಮ್ಗಿಂತ ಬಡವರು ಬಹಳಷ್ಟು ಜನ ಇದಾರ, ಒಟ್ಟು ಏನೋ ಒಂದು ಮಾಡ್ಬೇಕು, ನೀನ್ ಏನ್ ಮಾಡ್ತಿದ್ ಗೊತ್ತಿಲ್ಲ, ನನಗೆ ಏನ್ ಕೊಡಕ್ ಬೇಡ, ಒಟ್ಟು ಏನ್ ಮಾಡ್ತಿದ್ ಮಾಡ, ಒಟ್ಟು 4 ಮಂದಿಗೆ ಒಳ್ಳೇದು ಮಾಡ ಇಷ್ಟು ಹೇಳಿದ್ರು. ಮತ್ತೆ ಇನ್ನೊಂದ್ ಸರ್, ಮಕ್ಕಳು ನಾವು ಇನ್ನ ನೌಕರಿ ಬರಲಾರ ಮುಂಚೆಗೆ ನಮ್ಮ ಮನೆಯಾಗ ಊಟನೇ ಇಲ್ಲ. ನಾ ಹೇಳಿದ್ದೆ ಸರ್ ಒಂದ್ಸಲ ಯಾವ್ದು ಅಲ್ಲಿ ಇದ್ರ ಸಂದರ್ಭದಲ್ಲಿ ಫಂಕ್ಷನ್ ನಾಗ, ಊಟನೇ ಇಲ್ಲ ಅಂತಂದ್ರೆಗಿನ ನಮ್ಮ ಮನೆಗೆ ಬೆಳಿಗ್ಗೆ ರೊಟ್ಟಿ ಮಾಡಾರ, ಸಜ್ಜೆ ರೊಟ್ಟಿ, ಅದು ಸಜ್ಜೆ ರೊಟ್ಟಿ ಅಂತ, ಮತ್ ಜೋಳದ ರೊಟ್ಟಿ ಅಲ್ಲ, ಚಪಾತಿ ಅಂದ್ರೆ ಇಲ್ಲನಿಲ್ಲ ನಮಗ, ಚಪಾತಿ ಅಂದ್ರೆ ಒಂಥರ ವರ್ಷಗೊಂದ್ಸಲ ಹೈಫೈ, ಚಪಾತಿ ಅಂದ್ರೆ ಹೈಫೈ, ಅದು ಹೈಫೈ ಜೋಳ ಸಜ್ಜೆ ರೊಟ್ಟಿ ತಿನ್ನೋದು, ಬರೀ ಸಜ್ಜೆ ರೊಟ್ಟಿ ಪುಂಡೆ ಪಲ್ಲೆ ಮತ್ತೆ ಬರೀ ನೀರು ಸಾಂಬಾರು. ನಮ್ಮನೆ ಟೀ ಹೆಂಗ್ ಮಾಡ್ತಿದ್ರ ಅಂತ ಅಂದ್ರೆ ಸರ್, ಈಗ ನೀರು ಚಾಪುಡಿ ಸಕ್ರಿ ಹಾಕಿ ಫುಲ್ ಕುದಿಸಿ ಆಮೇಲೆ ಸ್ವಲ್ಪ ಚಾ ನೀರು ಹಾಲಾಕೋರು. ಈ ನಮ್ಮನೆ ಪರಿಸ್ಥಿತಿ, ಊಟ ಬೆಳಿಗ್ಗೆ ಊಟ ಸ್ವಲ್ಪ ಇರೋಣ, ಅವಾಗ ಇದ್ರೆ ಓಕೆ, ಒಂದು 10 ಗಂಟೆ ಆದ್ರೆ ಊಟನೇ ಇಲ್ಲ, ಖಾಲಿ ಆಗಿಬಿಡೋದು. ಅಂತ ಸಂದರ್ಭದಲ್ಲಿ ನಾವು ಬಗಲಾಗೆ ಇವ್ರಿದ್ರು ಸರ್, ಮಡಿವಾಡ್ರ ಅಂತ ಅಗಸರ್ ಅಂತಿದ್ರು, ಅವ್ರು ಏನೋ ಬೇರೆಯವ್ರ ಮನೆಗ ಅಂದ್ರೆ ದೊಡ್ಡ ಶ್ರೀಮಂತರ ಮನೆಗೆ ಇದು ಬಟ್ಟೆ ವಾಶ್ ಮಾಡಕ್ ಹೋಗ್ತಿದ್ರು ಸರ್. ಅವ್ರು ಬಟ್ಟೆ ವಾಶ್ ಮಾಡಕ್ ಹೋದಾಗ, ಈ ಎಕ್ಸಾಂಪಲ್ ಇವತ್ತು ಸಂಡೆ ಅಂತಿಕಾರೆ ಸರ್, ಸಂಡೆ ಅವ್ರು ಶ್ರೀಮಂತರ ಮನೆಗೆ ಚಿಕನ್ ಮಾಡಿರ್ತಾರೆ, ಚಿಕನ್ ಅದು ಇನ್ನು ಒಂಥರ ಒಗ್ಗರಣೆ ಕೊಟ್ಟಣ ಅಂತ ಅಂತೀವಿ ಸರ್, ಅಂದ್ರೆ ಒಂಥರ ಪಲಾವ್ ಅಂತೀವಲ್ಲ ಸರ್, ಪಲಾವ್ ಸಂಡೆ ಮಾಡೋದು. ಸಂಡೆ ಮಾಡಿ ಕೇಸೆ ಅವರು ಶ್ರೀಮಂತರು ತಿಂದ ಕೇಸ್ ನೈಟ್ ಹೆಚ್ಚಾಗಿದ್ದು ಬೆಳಿಗ್ಗೆ, ಇವ್ರು ಬೆಳಿಗ್ಗೆ ಬಟ್ಟೆ ವಾಶ್ ಮಾಡಕ್ ಹೋಗ್ತಿದ್ರು. ಬಟ್ಟೆ ವಾಶ್ ಮಾಡಕ್ ಹೋದಾಗ ಅದ ಬಟ್ಟೆ ಗಿಟ್ಟು ವಾಶ್ ಮಾಡಿದಾಗ ಅವ್ರಿಗೆ ಕೊಡ್ತಿದ್ರು, ಅವ್ರು ಮಡಿವಾಳರಿಗೆ, ಅವ್ರು ಶ್ರೀಮಂತರು ಕೊಡ್ತಿದ್ರು ಊಟ. ಆ ಊಟನ ತಗೊಂಬಂದು ಇವರು ಮಡಿವಾಳರು ತಿಂದ ಕೇಸೆ ಮಂಗಳೂರದಿಂದ ಬೆಳಿಗ್ಗೆ ನಮಗೆ ಕೊಡೋರು. ಯಾ ನಮ್ಮನೆ ಪರಿಸ್ಥಿತಿ ಇರ್ಬೇಕು ಲೆಕ್ಕ ಹಾಕ ನೀವು. ಈ ನಮ್ಮನೆ ಪರಿಸ್ಥಿತಿ ಇದ್ದು ನಾನು ಇಷ್ಟೆಲ್ಲ ಇದ್ರಿಗೂನ ಪಾಠ ಮಾಡ್ಬೇಕು ಹುಡುಗರಿಗೆ ಹೆಂಗನ್ನ ಮಾಡಿ. ಯಾಕಂದ್ರೆ ಈಗ ನಾನು ಒಂದು ಒಪ್ಪತ್ತು ಊಟ ಹಾಕಿದ್ರಿ ನಾವತ್ತಿ ಪೂರ್ತಿ ಆಗದ ಬೈಟ್, ನಾನು ಏನೋ ಪಾಠ ಮಾಡಿ ಒಂದು ಹುಡುಗನಿಗೆ ನೌಕರಿ ಬರಂಗ್ ಮಾಡಿದ್ರಿಗಿನ ಅವ್ರ ಮನೆಗೆಲ್ಲ ಊಟ ಮಾಡ್ತಾರ ಅಂದ್ಕೇಸೆ, ಈ ಒಂದು ಥೀಮ್ ಇಟ್ಟಿಗೆ ಅಂದ್ಕೇಸೆ, ಈ ಒಂದು ಉದ್ದೇಶ ಇಟ್ಟಿಗೆ ಅಂದ್ಕೇಸೆ, ಇದುವರೆಗೆ 1 ರೂಪಾಯಿಗೂ ದುಡ್ಡು ತಗೊಂಡಿಲ್ಲ ಸರ್. ಇದುವರೆಗೆ ಒಂದು ಭಾಳ ಜನ ಸಬ್ ಇನ್ಸ್ಪೆಕ್ಟರ್ ಆಗ್ಯಾರ, SDFD ಆಗ್ಯಾರ, ಪೊಲೀಸ್ ಕಾನ್ಸ್ಟೇಬಲ್ ಆಗ್ಯಾರ, ಬಟ್ 1 ರೂಪಾಯಿಗೂ ದುಡ್ಡು ತಗೊಂಡಿಲ್ಲ. ಈಗಲೂ ಪಾಠ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಕೋಚಿಂಗ್ ಸೆಂಟರ್ನಲ್ಲಿ, ಮತ್ತೆ ನಾನು ಈಗ ಆನ್ಲೈನ್ ಕ್ಲಾಸಸ್ಗೂ ನಿಮ್ಮ ಒಂದು ಕೃಪಾ ಕಟಾಕ್ಷದಿಂದಗೂ ಸ್ಟಾರ್ಟ್ ಮಾಡಿದ್ದೀನಿ. ಪಾಠ ಮಾಡದೆ ಒಟ್ಟು ಸಾಯಿವರೆಗೂ ಪಾಠ ಮಾಡ್ತಾನೆ ಇರ್ಬೇಕು ಸರ್. ಎಲ್ಲ ನಿಮ್ ಕ್ರೇಜ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಪಾಠ ಮಾಡೋದೇ ನಿಮ್ಮ ಹ್ಯಾಬಿಟ್ ಸರ್. ನಾ ನೌಕರಿ ಬೇಕಾದ್ರೆ ಬಿಡಂದ್ರೆ ಬಿಡ್ತೀನಿ, ಯಾವುದೇ ಕಾರಣಕ್ಕೆ ಪಾಠ ಮಾಡೋದು ಬಿಡಂಗಿಲ್ಲ. ಹುಸೇನಪ್ಪ ನಾಯಕ್ ಅಕಾಡೆಮಿ ಅಂತ ಯೂಟ್ಯೂಬ್ ಚಾನಲ್ ಇದೆ, ತುಂಬಾ ಚೆನ್ನಾಗಿ ಕ್ಲಾಸಸ್ ಬರ್ತಾ ಇದೆ. ಅದಕ್ಕೆ ಟೆಕ್ನಾಲಜಿ ಇನ್ನೊಂದಷ್ಟು ಅಪ್ಗ್ರೇಡ್ ಮಾಡುವಂತ ಪ್ರಯತ್ನ ನಮ್ಮ ಕಡೆಯಿಂದ ಗೈಡೆನ್ಸ್ ಮಾಡ್ತಾ ಇದೀವಿ. ಅಲ್ಲಿ ವಿಡಿಯೋಗಳನ್ನ ಸರ್ ವಾಚ್ ಮಾಡಿ, ಇಂಥ ಒಬ್ಬ ಕ್ರೇಜ್ ಇರುವಂತ ಟೀಚರ್ನ ಪಾಠವನ್ನ ನೀವು ಮಿಸ್ ಮಾಡ್ಕೋಬಾರ್ದು, ನೋಡ್ಬೇಕು ಸರ್. ಮತ್ತೆ ನೆಕ್ಸ್ಟ್ ಬರ್ತೀನಿ, ಪಬ್ಲಿಕ್ ಹೀರೋ ಅಂತ ನಾನು ಪಬ್ಲಿಕ್ ಟಿವಿ ಅಲ್ಲಿ ಒಂದ್ಸರಿ ನೋಡ್ದಂಗಿತ್ತು, ಏನ್ ಸರ್ ಅದು, ಹೇಗೆ ನಿಮ್ಮನ್ನ ಅಲ್ಲಿ ರಂಗನಾಥ್ ಅವರು 2000 ಸರ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಿದ್ದೆ ಸರ್. ಫಸ್ಟ್ ಈಗ 2012 ಅಲ್ಲಿ ಸಿಂಧನೂರಲ್ಲಿ ಸರ್, 2012 ನಂದು ಹವ್ಯಾಸ ಏನಿತ್ತಂದ್ರೆ ಸರ್, ಈಗ ಯಾರಣ ಬೈ ಚಾನ್ಸ್ ನಾನು ಓದ್ಬೇಕು ಕೊಟ್ಟ, ಈ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದೆ 2012 ಯಾರಣ ಒಬ್ರು ಬಂದ್ರಿ, ನಮ್ಮ ಫ್ರೆಂಡ್ಸ್ ಬಂದ್ರಿ, ನಾ ಅವ್ರಿಗೆ ಕೇಳ್ತಿದ್ದೆ ನಾನು, ಏ ಇಲ್ಲ ಕರ್ನಾಟಕದ ಒಟ್ಟು ಜನಸಂಖ್ಯೆ ಎಷ್ಟು 2011 ಪ್ರಕಾರ. ಅವು ಹೇಳಿ ಆತ ಹೇಳಿಲ್ಲ ಅಂತಂದ್ರೆ ನಾನು ಹೇಳ್ತಿದ್ದೆ ಏನಂತಂದ್ರೆ, ನನ್ನ ನೋಡಪ್ಪ 6,11,30,704 ಭಾರತದ ಒಟ್ಟು ಜನಸಂಖ್ಯೆ ಎಷ್ಟು ಆತ ಹೇಳ್ತಿದ್ದಿಲ್ಲ, ನಾನು ಹೇಳ್ತಿದ್ದೆ ಮತ್ತೆ 121 ಕೋಟಿ, 1,93,424. ಹಿಂಗೆ ಒಂದ್ಸಲ ಯಾವ್ದೋ ಒಂದು ಸತ್ಯ ಗಾರ್ಡನ್ ಅಂತ ಸರ್ ಅಲ್ಲಿ ಮದುವೆಗೆ ಹೋಗಿದ್ದೀವಿ. ಶಿವರಾಜ್ ಅಂತ ಪೊಲೀಸ್ ಕಾನ್ಸ್ಟೇಬಲ್ ಒಬ್ರು, ಅವರು ಪಾಠ ಮಾಡಕ್ ಕಾರಣ ಕರ್ತಾರೆ, ಅವ್ರು ಇಂಪಾರ್ಟೆಂಟ್ ಪಾಠ ಮಾಡ್ಬೇಕಂತ ಇದನ್ನಿಲ್ಲ, ನಾನು ಏನೋ ಒಂದು ಹೆಲ್ಪ್ ಮಾಡ್ಬೇಕಂತ ಐತೆ, ಒಟ್ಟು ಪಾಠ ಮಾಡ್ಬೇಕಂತ ಇದಿಲ್ಲ, ವೇ ಇಲ್ಲ. ಅವಾಗ ಶಿವರಾಜ್ ಅವರು ಏನ್ ಮಾಡಿದ್ರು, ಅವ್ರಿಗೆ ಕೇಳಿದೆ ನಾನು ಏನಂತಂದ್ರೆ, 82 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಯಾವ ಯಾವ ರಾಜ್ಯದ ಮೇಲೆ ಹಾದು ಹೋಗಿದೆ,
ಅತ್ತ ಏನಂತ ಅಂದ್ರೆ ನನಗೆ ಒಂದು ಕೆಲಸ ಮಾಡಿ ಬಿಡಪ್ಪ ನಾನು ಅಂತಲ್ಲಿ ಕುಂದಿರ್ತೀನಿ ನಾನು ಒಂದು ಕಾಪಿ ಹಿಡ್ಕೊಂಡು ಅಂದ್ರೆ ನೀನು ಹೇಳೋ ನಾ ಬರ್ಕಂತೀನಿ ಅಂದ ನಡಿ ಅಂತ ಸ್ಟಾರ್ಟ್ ಮಾಡಿದೆ ಅವರೊಬ್ಬರಿಗೆ ಪಾಠ ಆ ಶಿವರಾಜ ಮತ್ತೆ ಇನ್ನೊಬ್ಬ ಮೈಬೂಬಲೆ ಅಂತಿದ್ರು ಸರ್ ಅವರು ಅವರಿಬ್ಬರಿಗೆ ಪಾಠ ಅವರಿಗೆ ಮತ್ತೆ ಕುಂದಿರಿಸಿ ಮತ್ತೆ ಅವ್ರು ಎದ್ದೋದಾಗ ಹಿಂದೆ ಹೋಗೋದು ಮತ್ತೆ ಇನ್ನೊಂದು ಇಬ್ಬರು ಹುಡುಗರು ಕರ್ಕೊಂಡು ಬಂದಿವಿ ಅವ್ರು ಹೊರಗಡೆ ಓದ್ತಿದ್ರು ಅವ್ರಿಗೆ ಬಾಳೆಹಣ್ಣು ತಿನ್ನಿಸಿದಿವಿ ಟೀ ಕುಡಿಸಿದಿವಿ ಫ್ರೀ ಪಾಠ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿ ತನಕ ಬಂದು ಯೂಟ್ಯೂಬ್ ನಾಗ ಫಸ್ಟ್ ಮಿನಿಮಮ್ ಅಂದ್ರೆ ಒಂದು 10 ಡೇಸ್ ಆಯ್ತು ಸರ್ 5000 ಜನ ಲೈವ್ 5000 ಜನ ಅದು ನಿಮ್ಮ ಕೃಪಾ ಕಟಾಕ್ಷ ನಿಮ್ಮದು ಈ ಸದ್ಯದಲ್ಲ ಏನೋ ಇಷ್ಟ ಆಗಿ ಅಂತಂದ್ರೆಗಿನ ಮಂಜುನಾಥ್ ಸರ್ ಆಗಿರ್ಬೋದು ಅಲ್ಲಿ ರಾಜೇಶ್ ಗೌಡ ಅದು ಅಕ್ಷರ ಅಕಾಡೆಮಿ ಆಗಿರ್ಬೋದು ಈರಣ್ಣ ಪಟ್ಟಣ ಶೆಟ್ಟಿ ಆಗಿರ್ಬೋದು ಯಾವ ನಮ್ಮ ಭಂಡಾರಿ ಮಠ ಸರ್ ಆಗಿರ್ಬೋದು ಬಹಳ ಇನ್ನ ಪ್ರಮುಖವಾಗಿ ಇನ್ನ ನಮ್ಮ ಫ್ರೆಂಡ್ ಅನಿಲ್ ಅಂತಿದ್ದಾನ ಅತ್ತ ಆಗಿರ್ಬೋದು ಇನ್ನ ಬೇರೆ ಬೇರೆಯವರು ಅದರಿಂದ ಕೈ ಬಹಳಷ್ಟು ಶ್ರಮ ಐತೆ ಸರ್ ಬಹಳ ಇಂಪಾರ್ಟೆಂಟ್ ನಿಮ್ ನಿಮ್ ಶಕ್ತಿ ಇದೆ ಸರ್ ನಾವೇನು ಒಂದಿಷ್ಟು ಸಲಹೆ ಸಹಕಾರ ಕೊಡ್ಬೋದಷ್ಟೇ